ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸೂಪರ್ ಸವಿರುಚಿಗೆ ಸ್ವಾಗತ ನಾನಿವತ್ತು ಬೆಳಗಿನ ತಿಂಡಿಯಲ್ಲಿ ಒಂದು ಪರ್ಫೆಕ್ಟ್ ಆದ ಮೌತ್ ಮೆಲ್ಟಿಂಗ್ ಸಾಫ್ಟ್ ಆಗಿರೋ ಖಾರ ಪೊಂಗಲ್ ರೆಸಿಪಿನ ಶೇರ್ ಇದ್ದೀನಿ ನಾನು ಚೆನ್ನೈಲಿರುವಾಗ ಒಂದು ಸಲ ಹೋಟೆಲಲ್ಲಿ ಈ ರೆಸಿಪಿನ ಖಾರ ಪೊಂಗಲ್ನ ಟೇಸ್ಟ್ ಮಾಡಿದ್ದೆ ನನಗಂತೂ ಬಹಳ ಇಷ್ಟ ಆಗಿತ್ತು ಆವಾಗ ನಮ್ಮ ಮನೆ ಪಕ್ಕದಲ್ಲಿರೋ ತಮಿಳ್ನಾಡು ಆಂಟಿ ಇದ್ದರು ಅವರನ್ನು ಕೇಳಿ ಕೇಳಿ ನಾನು ಈ ಪೊಂಗಲ್ ರೆಸಿಪಿನ ಮಾಡೋದನ್ನು ಕಲ್ತ್ಕೊಂಡೆ ನೋಡಿ ಸೇಮ್ ಹೋಟೆಲಲ್ಲಿ ಸಿಗೋ ಥರನೇ ಸಾಫ್ಟ್ ಆಗಿರೋ ಖಾರ ಪೊಂಗಲ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ರಾ ರೈಸು ನಾವು ಅನ್ನಕ್ಕೆಲ್ಲ ಬಳಸಿ ನೋಡಿ ಅದೇ ಅಕ್ಕಿನ ಒಂದು ಕಪ್ ಹಾಕಿ ಮತ್ತು ಅದೇ ಸೇಮ್ ಕಪ್ಪಲ್ಲಿ ಅರ್ಧ ಕಪ್ಪು ಹೆಸರುಬೇಳೆ ಹಾಕೋಬೇಕು ಅಕ್ಕಿ ಮತ್ತು ಹೆಸರುಬೇಳೆ ಅಕ್ಕಿ ಒಂದು ಕಪ್ ತೊಗೊಂಡ್ರೆ ಹೆಸರುಬೇಳೆ ಅರ್ಧ ಹಾಕಿ ಅದರ ಅರ್ಧ ಹೆಸರುಬೇಳೆ ಹಾಕಬೇಕು ಇವಾಗ ಹೆಸರುಬೇಳೆ ಮತ್ತು ಅಕ್ಕಿಯನ್ನು ಚೆನ್ನಾಗಿ ನೀರು ಹಾಕಿ ಒಂದೆರಡು ಮೂರು ಸಲ ನೀಟಾಗಿ ತೊಳೆದುಕೊಳ್ಳಿ ಅಕ್ಕಿ ಮತ್ತು ಹೆಸರುಬೇಳೆನ ತೊಳೆದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದು ನೆನೆಸ್ಕೋಬೇಕಾಗುತ್ತೆ ಅಕ್ಕಿನ ಯಾವಾಗಲೂ ಪೊಂಗಲ್ ಮಾಡೋವಾಗ ನೆನೆಸಿಬಿಟ್ಟೆ ಮಾಡಿ ಆವಾಗಲೇ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇವಾಗ ಇದನ್ನು ಒಂದು ಹದಿನೈದು ನಿಮಿಷ ಬಿಟ್ಟು ನಾನೀಗ ಒಂದು ಕುಕ್ಕರಲ್ಲಿ ನೆನೆಸಿರೋ ಅಕ್ಕಿ ಮತ್ತು ಹೆಸರುಬೇಳೆನ ಒಂದು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಇವಾಗ ಇದರಲ್ಲಿ ನಾವು ಒಂದು ಕಪ್ಪು ಅಕ್ಕಿ ಮತ್ತು ಅರ್ಧ ಕಪ್ ಹೆಸರು ಬೇಳೆ ತೊಗೊಂಡು ನೋಡಿ ಸೊ ಇದಕ್ಕೆ ಮೂರು ಅಷ್ಟು ನೀರು ಹಾಕಬೇಕಾಗುತ್ತೆ ಕುಕ್ಕರಲ್ಲಿ ಪೊಂಗಲ್ಗೆಲ್ಲ ಸ್ವಲ್ಪ ನೀರು ಜಾಸ್ತಿ ಹಾಕಿನೇ ಕೂಗಿಸ್ಬೇಕು ಸೊ ಆದರೆ ಕುಕ್ಕರಲ್ಲಿ ನಾವು ಮಾಡೋದರಿಂದ ಅದು ನೀರೆಲ್ಲ ಏನಾಗುತ್ತೆ ನಾವು ಕುಕ್ಕರಲ್ಲಿ ಜಾಸ್ತಿ ನೀರು ಹಾಕಿದ್ರೆ ನೀರೆಲ್ಲ ಹೊರಗಡೆ ಬರುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಮೂರು ಕಪ್ ನೀರು ಕರೆಕ್ಟಾಗಿರುತ್ತೆ ಇವಾಗ ಇದರಲ್ಲಿ ಬೇಯಿಸುವಾಗಲೇ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಮೆಣಸು ಮತ್ತು ಒನ್ ಟೀ ಸ್ಪೂನ್ ಜೀರಿಗೆ ಚಿಟಿಕೆ ಅರಿಶಿನ ಮತ್ತು ಒನ್ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಮೂರು ವಿಸಿಲ್ ಕೂಗಿಸ್ಕೊಳ್ಳಿ ನಾನು ಇವತ್ತು ಮಾಡ್ತಾ ಇರೋ ಪೊಂಗಲ್ ರೆಸಿಪಿ ತುಂಬಾ ಸಿಂಪಲ್ಲಾಗಿ ಸಿಂಪಲ್ ಮೆಥಡಲ್ಲಿ ಇದ್ದೀನಿ ಇದಕ್ಕೆ ಇಲ್ಲಾಂದರೆ ಹೆಸರು ಬೇಳೆ ಎಲ್ಲ ಫಸ್ಟು ಹುರಿದು ನಂತರ ಅದನ್ನು ತೊಳೆದು ಮತ್ತು ನಾವು ಯೂಸ್ ಮಾಡ್ಕೋಬೋದು ಅದೇ ಬೇಕಾಗಲ್ಲ ಹುರಿಯೋದೇನು ಬೇಡ ಹಾಗೆ ಡೈರೆಕ್ಟಾಗೇ ಮಾಡಿ ಚೆನ್ನಾಗೇ ಆಗುತ್ತೆ ನಮಗೆ ಹೆಂಗು ಕುಕ್ಕರಲ್ಲಿ ಬೇಯಿಸ್ತೀವಿ ನೋಡಿ ಏನು ಡಿಫ್ರೆನ್ಸ್ ಗೊತ್ತಾಗೋಲ್ಲ ಸೇಮ್ ಟೇಸ್ಟೇ ಇರುತ್ತೆ ಇವಾಗ ನೋಡಿ ಮೂರು ವಿಸಿಲ್ ಆಗಿದೆ ಕು ಆರಿದೆ ಇವಾಗ ಓಪನ್ ಮಾಡಿ ನೋಡಿ ಈ ರೀತಿ ಸಾಫ್ಟಾಗಿ ನೋಡಿ ರೈಸ್ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇದನ್ನು ಒಂದು ಸ್ಪೂನಿಂದ ಈ ರೀತಿ ಬಿಸಿ ಇರುವಾಗಲೇ ಮ್ಯಾಶ್ ಮಾಡ್ಕೋಬೇಕು ಇದು ನೋಡಿ ಗಟ್ಟಿಯಾಗಿದೆ ಸ್ವಲ್ಪ ಸೊ ಇದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ ಬಿಸಿ ನೀರು ಹಾಕ್ಕೋತಾ ಇದ್ದೀನಿ ಯಾವಾಗಲೂ ತಣ್ಣೀರು ಯೂಸ್ ಮಾಡಬೇಡಿ ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ಕೋಬೇಕು ಈಗ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಡೋದ್ರಿಂದ ನಿಮಗೆ ಸಾಫ್ಟಾಗಿ ಸ್ಟ್ರಕ್ಚರು ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ಪೊಂಗಲ್ಲು ನೋಡಿ ನಿಮಗೆ ಯಾವ ಹದ ಬೇಕೋ ಆ ರೀತಿ ನೀರು ನೋ ನೋಡಿಕೊಂಡು ನೀರನ್ನು ಹಾಕಿ ಅಡ್ಜಸ್ಟ್ ಮಾಡಿಕೊಳ್ಳಿ ಇವಾಗ ನೋಡಿಕೊಂಡು ಇನ್ನು ಸಾಫ್ಟ್ ಬೇಕಂದರೆ ಇನ್ನು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಬಿಸಿ ನೀರು ಹಾಕಿ ಇವಾಗ ಒಗ್ಗರಣೆಗೆ ನಾನು ಎರಡರಿಂದ ಮೂರು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಮತ್ತು ಎಣ್ಣೆ ಕೂಡ ಹಾಕ್ಬೋದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಎಣ್ಣೆ ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ಹಾಕಿ ನಾನಿಲ್ಲಿ ಸ್ವಲ್ಪ ತೋರಿಸ್ತಾ ಇರೋದ್ರಿಂದ ನಾನು ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕ್ತಾ ಇರೋದು ಸೊ ಇದಕ್ಕೆ ಮತ್ತು ತುಪ್ಪದಲ್ಲಿ ತುಪ್ಪ ಸ್ವಲ್ಪ ಕಾದಾದಮೇಲೆ ಇವಾಗ ಫಸ್ಟು ನಾನು ಕ್ಯಾಶು ಹಾಕೋತಾ ಇದ್ದೀನಿ ಕ್ಯಾಶು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಮತ್ತು ಇದಕ್ಕೆ ತುರಿದಿಟ್ಕೊಂಡಿರುವ ಶುಂಠಿ ಹಾಕೋಬೇಕು ದುಡಿದಿರು ಶುಂಠಿ ಹಾಕೋದ್ರಿಂದ ಒಗ್ಗರಣೆಯಲ್ಲಿ ಚೆನ್ನಾಗಿ ಪರಿಮಳ ಬರುತ್ತೆ ಪೊಂಗಲ್ಲು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಫ್ಲೇವರ್ ಅಂತೂ ಸೂಪರಾಗಿ ಬರುತ್ತೆ ಇವಾಗ ಒಗ್ಗರಣೆನ ಚೆನ್ನಾಗಿ ಇದನ್ನು ಬಿಸಿ ಮಾಡ್ಕೊಳ್ಳಿ ಕ್ಯಾಶು ಎಲ್ಲ ಸ್ವಲ್ಪ ಬ್ರೌನ್ ಆಗಬೇಕು ಸೊ ಈ ರೀತಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಈ ಪೊಂಗಲಲ್ಲಿ ತಂದು ಇದನ್ನು ಮಿಕ್ಸ್ ಮಾಡಬೇಕು ಮೇನು ಪೊಂಗಲ್ಗೆ ಈ ಒಗ್ಗರಣೆನೇ ಮೇನು ಎಷ್ಟು ಚೆನ್ನಾಗಿ ನಾವು ತುಪ್ಪ ಮತ್ತು ಹಾಕಿ ಒಗ್ಗರಣೆ ಮಾಡ್ಕೋತೀವಿ ನೋಡಿ ಅದು ಸ್ಮೂತಾಗಿ ಸಾಫ್ಟಾಗಿರುತ್ತೆ ಸ್ವಲ್ಪ ತಿಂದರೂ ಸಾಕು ಹೊಟ್ಟೆ ಫುಲ್ಲಾಗಿಬಿಡುತ್ತೆ ಪೊಂಗಲು ಇವಾಗ ನೋಡಿ ಇದನ್ನು ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಶ್ಯೂ ಹಾಕೋದ್ರಿಂದ ಪೊಂಗಲ್ಗೆ ಕ್ರಂಚಿನೆಸ್ಸು ಒಂದು ಮಧ್ಯ ಮಧ್ಯೆ ನಾವು ಕ್ಯಾ ತಿನ್ನುವಾಗ ಮಧ್ಯೆ ಕ್ಯಾಶ್ಯೂ ಬಂದರೆ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಸೊ ಇವಾಗ ನೋಡಿ ಆಗಿದೆ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಸೂಪರಾಗಿರುತ್ತೆ ಇದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ತೆಂಗಿನಕಾಯಿ ಚಟ್ನಿ ತೆಂಗಿನಕಾಯಿ ಸ್ವಲ್ಪ ನೀರು ಚಟ್ನಿ ನೀರು ಹಾಕಿ ಸ್ವಲ್ಪ ಗಟ್ಟಿ ಇರಬಾರ್ದು ಇದ್ರ ಜೊತೆ ನೀರು ಚಟ್ನಿ ಮಾಡಿ ಚೆನ್ನಾಗಿರುತ್ತೆ ಪೊಂಗಲ್ ಜೊತೆ ತಿನ್ನೋದಕ್ಕೆ ನೆಂಚ್ಕೊಂಡು ತಿನ್ನೋದಕ್ಕೆ ನೋಡಿ ಈ ರೀತಿ ಬಿಸಿ ಬಿಸಿಯಾದ ಪೊಂಗಲು ಚಟ್ನಿ ಜೊತೆ ನೀವು ತಿಂದು ನೋಡಿ ಇದು ತಿಂದ ತಕ್ಷಣ ನಿದ್ದೆ ಮಾಡೋದಂತೂ ಗ್ಯಾರಂಟಿ ಈ ಪೊಂಗಲ್ ತಿಂದಾಗ ಏನೋ ಗೊತ್ತಿಲ್ಲ ನನಗಂತೂ ಹಾಗೆ ಆಗುತ್ತೆ ಪೊಂಗಲ್ ತಿಂದ ತಕ್ಷಣ ಚೆನ್ನಾಗಿ ನಿದ್ದೆ ಬರುತ್ತೆ ಅವತ್ತು ಅದಕ್ಕೋಸ್ಕರ ನಮ್ಮ ಮನೆಯಲ್ಲೆಲ್ಲ ಸಂಡೇ ಜಾಸ್ತಿ ನಾನು ಪೊಂಗಲ್ ಮಾಡೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಪೊಂಗಲ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ರೆಸಿಪಿ ಇಷ್ಟ ಆದರೆ ರೆಸಿಪಿಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ರೆಸಿಪಿನ ಶೇರ್ ಮಾಡಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್